ನಮಸ್ಕಾರ ರೀಪ್ಪ ಎಲ್ಲರಿಗೂ. BJP ಅವ್ರು ಬಂದ್ರೆ ಕೊರೋನಾ ಓಡಿ ಹೋಗ್ತೈತೆ ಅಂಥೇಳಿ ಇವತ್ತು ದೇಶ ಎಲ್ಲ ಮಾತಾಡಕತ್ತೈತಿ. ಅದು ಹೆಂಗಂತೀರಿ ನೀವು? ನಿಮಗೂ ವಿಚಿತ್ರ ಅನಿಸಿರ್ಬೇಕಲ್ಲ. BJP ಅವ್ರು ಬಂದ್ರೆ ಕೊರೋನಾ ಹೋಗ್ತೈತಿ, ಅದಕ್ಕೆ ಉದಾಹರಣೆನೂ ಭಾಳ ಅದಾವೆ ರೀ. BJP ಅವ್ರು ಎಲ್ಲಿಯವ್ರು ರ್ಯಾಲಿ ಮಾಡಲಿ, ಕೊರೋನಾ ಬರೋದಿಲ್ಲ ರೀ. ಬೇರೆ ಪಕ್ಷದವ್ರು ಒಂದು ರ್ಯಾಲಿ ಮಾಡಲಿ, ಅಲ್ಲಿ ಕೊರೋನಾ ಬರ್ತೈತೆ ರೀ, ಕೇಸ್ ಹಾಕಾವ FIR ಹಾಕಾವ. ಆದ್ರೆ BJP ಅವ್ರು ಲಕ್ಷಾಂತರ ಮಂದಿನ ಕೂಡಿಸಿ ರ್ಯಾಲಿ ಮಾಡಿದ್ರೆ ಅಲ್ಲಿ ಕೊರೋನಾ ಓಡಿ ಹೋಗ್ತೈತೆ ರೀ. ಇವ್ರದ್ದು ರ್ಯಾಲಿ ಮುಗಿತಕ್ಕ ಅದು ಎಲ್ಲೋ ಮುಚ್ಕೊಂಡು ಕುಂತೈತ್ರೆ, ಆಮೇಲೆ ಅವ್ರು ಹೋದ ಮೇಲೆ ಆಮೇಲೆ ಬರ್ತೈತಿ ಕೊರೋನಾ. ಹಿಂಗೆ ಈಗ ಹುಬ್ಬಳ್ಳಿ ಧಾರವಾಡದಾಗ ಮಣಿ ಮಣಿ ಮಾತಾಡಕತ್ತೈತಿ ಮಂದಿ. ಅದೇನ್ರಿಪ್ಪ ಸುದ್ದಿ ಅಂದ್ರೆ ಕೇಳ್ರಿ. ನಮ್ಮ ಭಾರತ ದೇಶದ ಸನ್ಮಾನ್ಯ ಸಂಸದರು ಮತ್ತು ಕೇಂದ್ರ ಸಚಿವರು ಆದಂಥ ಪ್ರಹ್ಲಾದ್ ಜೋಶಿ ಅವರ ಮಗಳ ಮದುವೆ ಸಲುವಾಗಿ 8,000 ಜನ ನಾಳೆ ಕೂಡಾಕತ್ತಾರ ಗೊತ್ತೈತೇನ್ರಿ? ಹುಬ್ಬಳ್ಳಿ ಧಾರವಾಡದಾಗ ಎಷ್ಟೆಷ್ಟು ಹೋಟೆಲ್ ಬುಕ್ ಆಗ್ಯಾವ್ರಿ, ಎಷ್ಟು ದೊಡ್ಡ 3 ಎಕರೆದಾಗ ಶ್ಯಾಮ್ಯಾನ ಬಡಿಯಾಕತ್ತಾರ. 8-10,000 ಅಲ್ಲಿ ಜನ ಒಳಗೆ ಕೂಡ್ತಾರಂತ, ಊಟ ಉಪಚಾರ, 1,000 ಗಾಡಿ ಅಂದ್ರೆ ಇದಕ್ಕಂತಾರ ಏನ್ರಿ? BJP ಅವ್ರಿಗೆ ಒಂದು ಕಾನೂನು ಬೇರೆ ಐತ್ರಿ, ಅವ್ರಿಗೆ ಕೊರೋನಾ ಬರೋದಿಲ್ಲ ರೀ. ಅವು ಯಾರೋ ಒಂದು 50 ಮಂದಿ ಪರ್ಮಿಷನ್ ತೊಗೊಂಡ ಮದುವೆ ಮಂಟಪದಾಗ ಮದುವೆ ಮಾಡೋಕೆ ಹೋದ್ರೆ 55 ಇದ್ದು ಅಂದ್ರೆ ಈ FIR ದಾಖಲು ಮಾಡ್ತಾರೆ ರೀ. ಬಸವರಾಜ ಬೊಮ್ಮಾಯಿ ಅವರೇ, ಕರ್ನಾಟಕದ ಮುಖ್ಯಮಂತ್ರಿ ನೀವು, ನಿಮ್ಮ ಸ್ವಕ್ಷೇತ್ರದಲ್ಲಿ ನಡೀತಾ ಇರುವ ಘಟನೆ ಅಲ್ಲಿಯ ಜಿಲ್ಲಾಧಿಕಾರಿಗೆ ನೀವು ತಕ್ಷಣ ಆದೇಶ ಮಾಡಬೇಕು. ಮದುವೆಯಲ್ಲಿ ಎಷ್ಟು ಜನರು ಕೂಡಬೇಕು ಅನ್ನೋದು ಪರ್ಮಿಷನ್ ತಗೊಂಡಿದ್ದಾರೆ ಪ್ರಹ್ಲಾದ್ ಜೋಶಿ ಸಾಹೇಬರು. ಸಂಸದೀಯ ಕೇಂದ್ರೀಯ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಅವರು. ಹಂಗಂದ್ರೆ ಈಗ ಎಲ್ಲರೂ ಮನೆ ಮುಂದೆ ಹಂದರ ಹಾಕಿ ಒಂದು 50-60 ಮಂದಿನ ಕೂಡಿಸಿರ, ಪೊಲೀಸ್ ಗಾಡಿ ಬಾವು ಬಂದು FIR ಹಾಕಿ ಒಳಗೆ ಹಾಕ್ತಾರ್ರಿ. ಈಗ ನೋಡ್ರಿ, ಪ್ರಹ್ಲಾದ್ ಜೋಶಿ ಸಾಹೇಬ್ರ 10,000 ಮಂದಿನ ಕೂಡ್ಸಾಕತ್ತಾರ ರೀ. 10,000 ಹಾಕಾರೋ ಎಷ್ಟು 1,000 ಹಾಕೋ ಗೊತ್ತಿಲ್ಲ. ದಿಲ್ಲಿದಿಂದ ಅಮಿತ್ ಶಾ ಬರಾತಾರ ರೀ, ರಾಜನಾಥ್ ಸಿಂಗ್ ಬರಾಕತ್ತಾರ, ಇನ್ನು ಅವರ ಬೆಂಬಲಿಗರ ಗ್ರಾಮ ಪಂಚಾಯತಿ ಮೆಂಬರ್ ಹಿಡ್ಕೊಂಡು MLA ಮಂತ್ರಿ ಕರ್ನಾಟಕದ ಎಲ್ಲ ಕ್ಯಾಬಿನೆಟ್ ಎಲ್ಲ ಪಕ್ಷದವ್ರ ಸರ್ವ ಪಕ್ಷದವ್ರ ಅಲ್ಲಿ ಬಂದ್ರೆ ಕೊರೋನಾ ಮಾತ್ರ ಮದುವೆ ಮುಗಿದು ಮದುಮಗಳ ಗಂಡನ ಮನೆ ಹೋಗೋತಕ್ಕ ಕೊರೋನಾ ಮಾತ್ರ ಅಡಿಗೆ ಕುಣಿತೈತಿ. ಅದಕ್ಕೆ ಅಂಥ ಔಷಧ ಫಾರ್ಮುಲಾ ಅದಾರ ಅವ್ರ ಕಡೆ. ಅದ ಏನರೇ ಕಾಂಗ್ರೆಸ್ ಮತ್ತು JDS ಏನರೇ ಮಮತಾ ಬ್ಯಾನರ್ಜಿನಂಥವ್ರು ರ್ಯಾಲಿ ಮಾಡ್ರೆ ಅಲ್ಲಿ ತಕ್ಷಣ ಕಾನೂನುಗಳು ಚಾಲೂ ಹಾಕಾವ್ರಿ, ಅವ್ರಿಗೆ FIR ಹಾಕ್ತಾರೆ ರೀ, ಒಳಗೂ ಹಾಕ್ತಾರೆ ರೀ. ಕಾಯ್ದೆ ಕಾನೂನರಲ್ಲ ಅವ್ರ ಕೈ ಆಗೈತಲ್ಲ, ಮತ್ತೀಗ ಅವರ ಕಾನೂನು ಮುರಿಯಾಕತ್ತಾರಲ್ಲ. ಅದಕ್ಕೆ ನಾವು ಬೊಮ್ಮಾಯಿ ಸಾಹೇಬ್ರಿಗೆ ಏನು ಹೇಳಾಕತ್ತೀವಿ, ಜನರಿಗೊಂದು ಕಾನೂನು, ಕೇಂದ್ರ ಮಂತ್ರಿಗೊಂದು ಕಾನೂನು, ದ್ವಿಮುಖ ನೀತಿ ಐತೇನ ಅದನ್ನದು ಈಗ ತಕ್ಷಣ ನೀವು ಸ್ಪಷ್ಟೀಕರಣ ಕೊಡ್ಬೇಕು. ಬಸವರಾಜ ಬೊಮ್ಮಾಯಿ ಅವರ, ನೀವು ಕರ್ನಾಟಕದ ಮುಖ್ಯಮಂತ್ರಿ ಅದರಿ, ಕರ್ನಾಟಕ ಭಾಳ ಖುಷಿ ಐತಿ ನೀವು ಮುಖ್ಯಮಂತ್ರಿ ಆದಾಗಿಂದ, ಭಾಳ ಸಮಾಧಾನದಿಂದ ನಿರ್ಣಯ ತಗೊಳಕತ್ತೀರಿ. ಪ್ರತಿಯೊಂದು ಅಧಿಕಾರಿಗಳನ್ನ ಕರೆಸಿ ಚರ್ಚೆ ಮಾಡಿ ಫೈಲ್ಗಳನ್ನು ಇತ್ಯರ್ಥ ಮಾಡಕತ್ತೀರಿ. ಬೆಳಗಾವಿ ಸುವರ್ಣಸೌಧ ಶಕ್ತಿ ಕೇಂದ್ರ ಮಾಡ್ತಾನಂತೇಳಿರಿ. ಭಾಳ ಖುಷಿ ಅದಾರ್ರಿ ಈ ಕರ್ನಾಟಕದ ಜನ. ಆದರೆ ನಿಮ್ಮ ಕ್ಷೇತ್ರದಾಗ ಇದು ಕೊರೋನಾ ಮಾಡಬಾರ್ದಂಗೆ, ಕೊರೋನಾ ಆಗಬಾರ್ದಂಗೆ ಕಾನೂನು ತಂದೇರಿ, ಜನ ಕೂಡಬಾರ್ದಂತೇಳಿ. ಹಾಗಾದ್ರೆ ಪ್ರಹ್ಲಾದ್ ಜೋಶಿ ಅವರ ಮದುವೆಗೆ ನೀವು ಹೆಂಗೆ ಹೋಗ್ತೀರಿ? ಅಲ್ಲಿ 1,000 ಜನ ಕೂಡವ್ರ, ಕಾನೂನು ಉಲ್ಲಂಘನೆ ಆಗೋದಿಲ್ಲನ್ರಿ? ಆಮೇಲೆ ಕಾನೂನು ಕರ್ನಾಟಕ ಸರ್ಕಾರದ ನಿಮ್ಮ ಎಲ್ಲ ನಿಮ್ಮ ತಯಾರಿ ಐತಿಗ, ನೀವೇನು ಮಾಡ್ಬೇಕು ನೋಡ್ರಿ, ವಿಚಾರ ಮಾಡ್ರಿ. 60 ಜನಕ್ಕೆ ಪರ್ಮಿಷನ್ ಅಂತ ಕೇಳ್ತೀರಿ. ಹಂಗಾದ್ರೆ ಬೆಳಗಾವಿ ಧಾರವಾಡ ಜಿಲ್ಲಾಧಿಕಾರಿ ಏನು ಪರ್ಮಿಷನ್ ಕೊಟ್ಟಾರ? ಅದನ್ನು ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಅವ್ರು ಹೇಳ್ಬೇಕು ಈಗ ಧಾರವಾಡ ಜಿಲ್ಲಾಧಿಕಾರಿ. ಇದು ಪ್ರತಿಯೊಂದು ಹಳ್ಳಿ ಹಳ್ಳಿಯಾಗ ಸಹಿತ ಕರ್ನಾಟಕದಾಗ ಪ್ರತಿ ಮನಿ ಮನಿ ಮಾತಾಗೈತಿ. ಪ್ರಹ್ಲಾದ್ ಜೋಶಿ ಸಾಹೇಬ್ರ 1,000 ಮಂದಿನ ಕೂಡಿಸಿ ಮಗಳ ಮದುವೆ ಮಾಡಕತ್ತಾರು. ಮಗಳ ಮದುವೆ ಮಾಡ್ರಿ. ಮಗಳ ಮದುವೆಗೆ ಎಲ್ಲರೂ ಶುಭ ಕೋರ್ತೀವಿ, ಎಲ್ಲರೂ ಆಶೀರ್ವಾದ ಮಾಡ್ತಾರೆ. ಆದ್ರೆ ನೀವು ಕಾನೂನು ಮುರಿದ ಮದುವೆಯನ್ನು ಮಾಡಕತ್ತೀರಿ. ಆದ್ರೆ ನಿಮಗೊಂದು ಕಾನೂನು, ಬಡವರಿಗೊಂದು ಕಾನೂನು, ಇನ್ನಿತರ ಪಕ್ಷಕ್ಕೊಂದು ಕಾನೂನು, ಯಾವುದೋ ಒಂದು ರ್ಯಾಲಿ ಮಾಡಿರೋ ಕಾನೂನು, ಆ ಕರ್ನಾಟಕ ರಾಷ್ಟ್ರ ಪಕ್ಷದವರ ಒಂದು ಸಮ್ಮೇಳನ, ಒಂದು ರ್ಯಾಲಿ ಮಾಡ್ರೆ ಅನೇಕ ನೀವು ಕೇಸ್ FIR ಹಾಕಿರಿ. ಕಾಂಗ್ರೆಸ್ದವ್ರ ರ್ಯಾಲಿಗಳ ಮೇಲೆ ಹಾಕಿರಿ. ಅಸಹುದ್ದೀನ್ ಓಲೇಸಿ ಬೆಳಗಾವಿದಾಗ ಬಂದಿದ್ದ 300 ಮಂದಿ ಮೇಲೆ ಕೇಸ್ ಹಾಕಿರಿ. ಹಂಗಾದ್ರೆ ಹುಬ್ಬಳ್ಳಿ ಧಾರವಾಡದಾಗ ನಾಳೆ ಎಷ್ಟು ಕೇಸ್ ಆಗ್ತಾವ ಅಲ್ಲಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಉತ್ತರ ಕೊಡಬೇಕು. ಬಸವರಾಜ ಬೊಮ್ಮಾಯಿ ಸ್ವಕ್ಷೇತ್ರ, ಅಲ್ಲಿ ಘನತೆ ವ್ಯತ್ತ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರಿದ್ದಾರೆ, ಅನೇಕ ಮಂತ್ರಿಗಳಿದ್ದಾರೆ, CC ಪಾಟೀಲ್ ಲೋಕೋಪಯೋಗಿ ಮಂತ್ರಿ. ಜನ ಏನು ಮಾತಾಡಕತ್ತಾರ ಗೊತ್ತೈತೇನ್ರಿ? ಮತ್ತೊಂದು
ಮಂತ್ರಿ ಬಂದ್ರ ರೋಡ್ ತಯಾರಾಕವ್. ಹಂಗಾದ್ರೆ ಮಂತ್ರಿಗಳ ದಿವಸ ಓಣ್ಯಾಗ ಓಣ್ಯಾಗ ಕರಿ ಕರಿಸಿ ಫಂಕ್ಷನ್ ಮಾಡ್ಬೇಕು, ಚಲೋ ಇರಲ್ಲ, ರಸ್ತಾಗಳು ಹಾಕಾವ್ರಲ್ಲ, ಕುಡಿಯಾಕ ನೀರು ಸಿಗ್ತಾವ, ಗಟ್ರ ಸ್ವಚ್ಛ ಹಾಕಾವ. ಹಾಗಾದ್ರೆ ಪ್ರಹ್ಲಾದ್ ಜೋಶಿ ಮಗಳ ಮದುವೆ ಸಲುವಾಗಿ ರಾತ್ರೋರಾತ್ರಿ ಜೆ ಸಿ ಬಿಗಳ ಡಾಂಬರ್ ಹಾಕಾಕತ್ತಾರು, ಸಿಮೆಂಟ್ ರೋಡ್ ಮಾಡಾಕತ್ತಾರು, ಲೈಟ್ ಹಚ್ಚಾಕತ್ತಾರು, ಶೃಂಗಾರ ಮಾಡಾಕತ್ತಾರ್ರಿ, ಸರ್ಕಾರದ ದುಡ್ಡಿನಾಗ ಮಾಡಾಕತ್ತಾರ್ರಿ. ಪ್ರಹ್ಲಾದ್ ಜೋಶಿ ಅವರು ಏನಾದರೂ ತಮ್ಮ ಸ್ವಂತ ರೊಕ್ಕಿನಾಗ ಶೃಂಗಾರ ಮಾಡ್ತಿರಂದ್ರೆ ಅದಕ್ಕೆ ಭಾಳ ಜನ ಖುಷಿ ಪಡ್ತಿದ್ರು. ಆದರೆ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ನೀವು ಭಾಳ ನೀತಿ ರೀತಿ ಸಿದ್ಧಾಂತದ ಬಗ್ಗೆ ಮಾತಾಡ್ತೀರಿ, ನೀವು ಪಕ್ಷದ ಭಾಳ ಶಿಸ್ತಿನ ಸಿಪಾಯಿ ಆಗಿ ಮಾತಾಡ್ತೀರಿ, ಆರ್ ಎಸ್ ಎಸ್ ಮೂಲದಿಂದ ಬಂದವ್ರು ನೀವು, ನೀವು ಹಿಂಗೆ ಆಡಂಬರ ಮತ್ತು ಇಷ್ಟೊಂದು ದೊಡ್ಡ ಪ್ರಮಾಣದ ಜನ ಕೂಡಿಸಿ ಮದುವೆ ಮಾಡಿದರೆ ಅದು ಕೊರೋನಾ ಕಾಯ್ದೆ ಕಾನೂನು ಉಲ್ಲಂಘನೆ ಆಗೋದಿಲ್ಲೇನ್ರಿ? ಅದಕ್ಕೆ ಉತ್ತರ ಏನ್ರಿ ನಿಮ್ಮದ? ಹಂಗಾದ್ರೆ ಕರ್ನಾಟಕ ಜನತೆ ಎಲ್ಲರೂ ನೋಡಾಕತ್ತೀರಿ ಇದನ್ನು ಈ ವಿಡಿಯೋ, ನಿಮ್ಮದು ಏನು ಅನಿಸಿಕೆ ಐತೆ ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಈ ಮದುವೆ ಸಲುವಾಗಿ ಇಷ್ಟೊಂದು ಜನ ಕೂಡಿಸೋದು ಸರಿನೋ ತಪ್ಪೋ, ಆ ಶ್ಯಾಮ್ಯಾನ ಹೆಂಗೆ ಹಾಕ್ಯಾರ, ಜನ ಹೆಂಗೆ ಓಡಾಡಕತ್ತಾರ, ರಸ್ತೆಗಳ್ದಾಗ ಹೆಂಗೆ ರಿಪೇರಿ ನಡೆಸ್ಯಾರ, ಅವು ಎಲ್ಲ ಸಣ್ಣ ಸಣ್ಣ ತುಣುಕು ತೋರಿಸ್ತನೋ ಅದನ್ನೆಲ್ಲ ನೋಡ್ಕೊಂಡು ಒಂದು ತೀರ್ಮಾನ ತಗೋರಿ. ಯಾಕಂದ್ರೆ ಕರ್ನಾಟಕದಾಗ ಮಗಳ ಮದುವೆ, ಪ್ರಹ್ಲಾದ್ ಜೋಶಿ ಅವರ ಮಗಳಿಗೆ ಆಯುಷ್ಯ ಕೊಡಲೆ, ಸಂಪತ್ತು ಕೊಡಲೆ, ಆಶೀರ್ವಾದ ಕರ್ನಾಟಕದ 6.5 ಕೋಟಿ ಜನಸಂಖ್ಯೆ ಅವರ ಮಗಳಿಗೆ ಆಶೀರ್ವಾದ ಮಾಡ್ತೈತಿ. ಆದರೆ ಕಾನೂನು ಉಲ್ಲಂಘನೆ ಮಾಡಿ ಮದುವೆ ಮಾಡೋದು ಸರಿನೋ ತಪ್ಪೋ ಅನ್ನೋದು ಈಗ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನತೆ ಹಾಗೂ ಕರ್ನಾಟಕದ 6.5 ಕೋಟಿ ಜನತೆ ಇದಕ್ಕೆ ಏನು ಉತ್ತರ ಕೊಡ್ತಾರೆ, ಇದಕ್ಕೆ ನೈತಿಕ ಹೊಣೆ ಹೊತ್ತು ಪ್ರಹ್ಲಾದ್ ಜೋಶಿ ಅವರು ಏನು ತಮ್ಮ ಪದತ್ಯಾಗ ಮಾಡ್ತಾರಾ? ಹಾಗಾದರೆ ಅಲ್ಲಿ ಸ್ವಕ್ಷೇತ್ರದ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಬರ್ತಾ ಇದ್ದಾರೆ, ಬೊಮ್ಮಾಯಿ ಅವರು ಈ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾರೆ? ಏನು ಬೊಮ್ಮಾಯಿ ಅವ್ರ ಹೆಸರು ಕೆಡಿಸೋ ಸಲುವಾಗಿ ಮತ್ತೇನು ಇವು ಸಾವಿರಾರು ಮಂದಿನ ಕೂಡಿಸಿ ಏನು ಇದನ್ನು ಮಾಡಾಕತ್ತಾರೇನ್ರಿ? ಯಾಕಂದ್ರೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗಿಂದ ಜೋಶಿ ಸಾಹೇಬ್ರೆ ಯಾಕೋ ಮುಖಾಂ ಸ್ವಲ್ಪ ಸನ್ನದ ಮಾಡ್ಯಾರ್ರಿ. ಯಾಕಂದ್ರೆ ಅವರು ಮುಖ್ಯಮಂತ್ರಿ ಆಗವ್ರು ಇದ್ರಲ್ಲ, ಆದರೆ ಹೈಕಮಾಂಡ್ ಒಪ್ಪಲಿಲ್ಲ ರೀ. ಹಟವಾದಿ ಯಡಿಯೂರಪ್ಪ ಒಬ್ರು ಇದ್ರಲ್ಲ, ಮಾಡಿದ್ರೆ ಬೊಮ್ಮಾಯಿನ ಮಾಡ್ಬೇಕು, ಇರ್ಲಿಕ್ಕಂದ್ರೆ ಯಾರನ್ನೂ ಮಾಡಂಗಿಲ್ಲ. ಹಿಂಗೆ ಹಟವಾದಿ ಈ ಯಡಿಯೂರಪ್ಪ ತಮ್ಮ ಮನುಷ್ಯನನ್ನ ಇಲ್ಲಿ ಮುಖ್ಯಮಂತ್ರಿ ಮಾಡಿ ಹೋದ್ರಲ್ಲ ಅನ್ನೋದು ಒಂದು ಸ್ವಲ್ಪ ಕಿಂಚಿತ್ತು ಒಂದು ಸ್ವಲ್ಪ ಚುರುಕು ಮುಟ್ಟೈತಿ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ. ಹಾಗಾದ್ರೆ ಮದುವೆ ಗದ್ದಲ್ದಾಗ ನಾಳೆ ಏನು ಕೇಸ್ ಆಗ್ತಾವು, ಜನ ಏನು ಹೇಳ್ತೈತಿ ಅದಕ್ಕೆ ನೀವೆಲ್ಲರೂ ಇವತ್ತು ನಂಬರ್ 1 ಚಾನಲ್ ನೋಡ್ರಿ. ಹುಬ್ಳಿ ಧಾರವಾಡ ಜನತೆ ಇಂಥ ಪ್ರಸಿದ್ಧ ಸುದ್ದಿಗಳ ಸಲುವಾಗಿ ನಂಬರ್ 1 ಚಾನಲ್ ಫಾಲೋ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ನಂಬರ್ 1 ಚಾನಲ್ ತಪ್ಪದೇ ನೋಡ್ತಾ ಇರಿ. ನಾನು ಮತ್ತೆ ಬರ್ತಾನೆ ಬೇರೆ ಸುದ್ದಿಯೊಂದಿಗೆ. ಈಗ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಮಗಳ ಮದುವೆದ ಸಣ್ಣ ಸಣ್ಣ ವಿಡಿಯೋ ಹಾಕಾಕತ್ತನ್ನು ನೋಡ್ರಿ, ನಿಮ್ಮ ಉತ್ತರ ನನಗೆ ತಿಳಿಸ್ರಿ. ನೀವು ಉತ್ತರ ಏನು ತಿಳಿಸ್ತೀರಿ ಅದನ್ನು ನಾನು ಮತ್ತೆ ಅದನ್ನು ಪ್ರಕಟ ಮಾಡ್ತೀನಿ. ನಮಸ್ಕಾರ ರೀಪ್ಪ ಎಲ್ಲರಿಗೂ.